ತುಮಕೂರಿನ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿರುವ ಪಾರ್ಕ್ ಜಾಗ ಈಗ ಪಾರ್ಕಿಂಗ್ ಜಾಗವಾಗಿ ಮಾರ್ಪಟ್ಟಿದೆ. ಜೊತೆಗೆ ಇಲ್ಲಿಯೇ ಗ್ಯಾರೇಜ್ ಕಾರ್ಯ ನಡೆಯುತ್ತಿದೆ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಎದುರಾಗಿದೆ. ಖಾಲಿ ಜಾಗ ಕಂಡ್ರೆ ಸಾಕು, ಅದ್ರ ಮೇಲೆ ನೂರಾರು ಜನ ಕಣ್ ಹಾಕ್ತಾರೆ. ಕೇಳೋರಿಲ್ಲ ಅಂದ್ರೆ ಸಾಕು, ಅಲ್ಲಿ ಅಂಗಡಿಗಳು ತಲೆ ಎತ್ತುತ್ತವೆ, ನಾನಾ ಚಟುವಟಿಕೆಗಳು ಆರಂಭವಾಗಿ ಬಿಡ್ತವೆ. ತುಮಕೂರು ನಗರದ ಡಾ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿರುವ ಪಾರ್ಕ್ ಜಾಗದ ಪರಿಸ್ಥಿತಿಯು ಇದೆಯಾಗಿದೆ. ಹಿಂದೆ ಆ ಜಾಗದಲ್ಲಿ ಪಾರ್ಕ್ ಇತ್ತು, ಆದರೆ ಈಗ ಪಾರ್ಕ್ ಮಾಯವಾಗಿ ವಾಹನಗಳ ಪಾರ್ಕಿಂಗ್ ಜಾಗವಾಗಿದೆ. ಬರೀ ವಾಹನ ನಿಂತರೆ ತೊಂದರೆಯಿಲ್ಲ, ಬದಲಾಗಿ ಇಲ್ಲಿ ಗ್ಯಾರೇಜ್ ಸಹ ತೆರೆಯಲಾಗಿದೆ. ಕಾರುಗಳ ರಿಪೇರಿಯಿಂದ ಹಿಡಿದು ಬಸ್ ಆಟೋ ರಿಪೇರಿ ಸಹ ನಡೆಯುತ್ತದೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿರುವ ಕೆಲವು ವಾಹನಗಳ ಶೋರೂಂನವರು ಇಲ್ಲಿ ಟೆಂಟ್ ಹಾಕಿ ಹೊಸ ಗಾಡಿಗಳನ್ನು ಪ್ರದರ್ಶನಕ್ಕೆ ನಿಲ್ಲಿಸುತ್ತಾರೆ. ಇದರೊಟ್ಟಿಗೆ ಸ್ಕೂಲ್ ವ್ಯಾನ್ಗಳು, ಕೆಟ್ಟಿರುವ ವಾಹನಗಳಿಗೂ ಇದೇ ಜಾಗ ಆಶ್ರಯ ನೀಡುತ್ತಿದೆ. ಹೀಗೆ ಪಾರ್ಕ್ ಜಾಗದಲ್ಲಿ ನಿತ್ಯ ನೂರಾರು ಗಾಡಿಗಳು ನಿಲ್ಲುತ್ತವೆ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತದೆ. ಬಿಎಚ್ ರಸ್ತೆ, ಕೆಇಬಿ ರಸ್ತೆಗೆ ಹೊಂದಿಕೊಂಡಿರುವ ಈ ಜಾಗದಲ್ಲಿ ವಾಹನಗಳ ನಿಲುಗಡೆ, ರಿಪೇರಿ ಕಾರ್ಯದಿಂದ ವಾಹನ ಸವಾರರು ಮತ್ತು ಪಾದಚಾರಿಗಳಿಗೆ ತುಂಬಾ ತೊಂದರೆ ಎದುರಾಗಿದೆ. ಒಮ್ಮೆಲೆ ಇಲ್ಲಿಗೆ ನುಗ್ಗುವ ಗಾಡಿಗಳಿಂದ ಅಪಘಾತ ಸಂಭವಿಸುವ ಅಪಾಯವಿದೆ. ಇನ್ನು ತುಮಕೂರು ಮಹಾನಗರ ಪಾಲಿಕೆ ಈ ಜಾಗವನ್ನು ಮರೆತಂತಿದೆ. ಇಲ್ಲಿ ಪಾರ್ಕ್ ಇದೆ ಎಂಬುದು ಪಾಲಿಕೆಗೆ ಗೊತ್ತಿದೆಯೋ ಇಲ್ಲವೋ, ಅಥವಾ ಈ ಜಾಗವನ್ನು ಯಾರಾದರೂ ನುಂಗಿ ನೀರು ಕುಡಿದಿದ್ದಾರೋ ಎಂಬ ಅನುಮಾನ ಕೂಡ ವ್ಯಕ್ತವಾಗುತ್ತಿದೆ. ಸರ್ಕಾರಿ ಜಾಗ ರಕ್ಷಣೆ ಮಾಡಬೇಕಾದ ಆಡಳಿತದ ಬೇಜವಾಬ್ದಾರಿಯಿಂದ ಇಂದು ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿರುವ ಪಾರ್ಕ್ ಇಂದು ಇಲ್ಲವಾಗಿದೆ. ಇನ್ನು ಪೊಲೀಸ್ ಇಲಾಖೆ ಅದೇನು ಮಾಡುತ್ತಿದೆಯೋ ಗೊತ್ತಿಲ್ಲ. ಆಫೀಸ್ಗಳ ಮುಂದೆ ರಸ್ತೆ ಬದಿಯಲ್ಲಿ ಗಾಡಿ ನಿಲ್ಲಿಸಿದ್ರೆ ನೋ ಪಾರ್ಕಿಂಗ್ ನೆಪ ಹೇಳಿ ಪೊಲೀಸರು ಫೈನ್ ಹಾಕ್ತಾರೆ, ಇಲ್ಲ ಗಾಡಿಗಳನ್ನ ವಾಹನಗಳಿಗೆ ತುಂಬಿಕೊಂಡು ಹೋಗ್ತಾರೆ. ಆದರೆ ಪಾರ್ಕ್ ಜಾಗ ಇರೋದು ಪಾರ್ಕಿಂಗ್ ಮಾಡಲು ಅಲ್ಲ ಎಂಬುದು ಮಾತ್ರ ಪೊಲೀಸರಿಗೆ ಅರ್ಥವಾಗುತ್ತಿಲ್ಲ. ಜನರಿಗೆ ನಿತ್ಯ ಕಿರಿಕಿರಿ ಮಾಡುವ ವಾಹನಗಳನ್ನ ಎತ್ತಿಸುವ ಕಾರ್ಯವನ್ನ ಟ್ರಾಫಿಕ್ ಪೊಲೀಸರು ಮಾಡುತ್ತಿಲ್ಲ. ಪಾರ್ಕಿಂಗ್ ರೂಲ್ಸ್ ಬಗ್ಗೆ ಒದ್ದುದ್ದ ಭಾಷಣ ಬಿಗಿಯುವ ಪೊಲೀಸರ ಕಣ್ಣಿಗೆ ಪಾರ್ಕ್ ಜಾಗದಲ್ಲಿನ ಅಧ್ವಾನ ಕಾಣದಿರುವುದು ವಿಪರ್ಯಾಸ. ಪೊಲೀಸರು ಎಚ್ಚೆತ್ತುಕೊಂಡು ಇಲ್ಲಿಂದ ವಾಹನಗಳನ್ನು ಎತ್ತಂಗಡಿ ಮಾಡಿಸಬೇಕು. ಪಾಲಿಕೆ ಈ ಪಾರ್ಕ್ ಜಾಗವನ್ನ ತನ್ನ ಸುಪುತ್ರಿಗೆ ಪಡೆದು ಉದ್ಯಾನವನ್ನ ನಿರ್ಮಾಣ ಮಾಡಲಿ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ.